ಮಕ್ಕಳಿಗೆ ಇವತ್ತು ನಾವು ವಿಶೇಷವಾದ ಒಂದು ವಿಡಿಯೋ ತೋರಿಸ್ಬೇಕು ಅಂತೇಳಿ ಉದ್ದೇಶ ಬಂದಿದ್ದೇನೆ. ಇದೊಂದು ಡಿಫ್ರೆಂಟ್ ಏನಂತ ಹೇಳಿದ್ರೆ, ನಮ್ಮ ನಾನು ಇವಾಗ ಕೆಜಿಎಫ್ಯಿಂದ ಕೆಂಪಾಪುರದ ಕಡೆ ಹೋಗ್ತಾ ಇದ್ದೀನಿ. ಕೆಂಪಾಪುರ ಏನು ಅಂತ ಹೇಳಿದ್ರೆ ನಮ್ಮ ಬಾರ್ಡ್ರ್ ಆಂಧ್ರ ಹಾಗೂ ಕರ್ನಾಟಕದ ಗಡಿ ಭಾಗ. ಆ ಗಡಿ ಭಾಗದಲ್ಲಿ ಯಾವ ರೀತಿ ಇದೆ, ಎಲ್ಲಿಗೆ ನಮ್ಮ ಎಂಡ್ ಆಗುತ್ತೆ, ಎಲ್ಲಿಂದ ನಾವು ಪ್ರಾರಂಭ ಆಗ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ವಿಶೇಷವಾಗಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ನಾವು ಕೆಜಿಎಫ್ನ ಈ ನಗರದ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀವಿ. ಆಂಧ್ರ ಕನ್ನಡ ರಾಬರ್ಟ್ಸನ್ ಪೇಟೆ ಅನ್ನೋ ರಸ್ತೆ ಮುಂಭಾಗದಲ್ಲಿದ್ದೀವಿ. ಇಲ್ಲಿಂದ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಾನು ಹಾಗೂ ನನ್ನ ಸ್ನೇಹಿತ ಚಂದರ್ ಇಬ್ಬರೂ ಈಗ ಟೂ ವೀಲರಲ್ಲಿ ನಾವು ಹೋಗ್ತಾ ಇದ್ದೀವಿ. ನಡ್ರಿ ಹೋಗೋಣ. ಹಾಗೆ ನಿಮಗೆ ಇಲ್ಲಿಂದ ಎಲ್ಲಿ ಹೇಗೆ ಹೋಗೋದು ಅಂತೇಳಿ ನಿಮಗೆ ನಾನು ದಾರಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ನೋಡೋಣ ಅಲ್ಲಿ ಹೇಗಿದೆ ಪರಿಸ್ಥಿತಿಗಳು. ಸಾಗರ ಗ್ರಾಮ ನೋಡಿ, ಲಕ್ಷ್ಮೀ ಸಾಗರದ ನಾವು ಪಾಸ್ ಆಗ್ತಾ ಇದ್ದೀವಿ. ಆ್ಯಂಡ್ರಸನ್ ಪೇಟೆ ಬಿಟ್ಟರೆ, ಆ್ಯಂಡ್ರಸನ್ ಪೇಟೆ ಬಿಟ್ಟಾದ ಮೇಲೆ ಆ್ಯಂಡ್ರಸನ್ ಪೇಟೆಯಿಂದ ನಾವು ಇವಾಗ ಲಕ್ಷ್ಮೀ ಸಾಗರ ದಾಟಿಕೊಂಡು ಘಟ್ಮಾನ್ ಮಂಗಲ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಇದೇ ರಸ್ತೆ ಘಟ್ಮಾನ್ ಮಂಗಲ ರಸ್ತೆ. ನೋಡಿರಿ, ಹೋಗೋಣ ಘಟ್ಮಾನ್ ಮಂಗಲ ಕಡೆ ಹೇಗಿರುತ್ತೆ, ಹಾಗೆ ನಿಮ್ಮ ರಸ್ತೆನ ತೋರಿಸ್ಕೊಂಡು ಹೋಗ್ತೀವಿ. ಎಲ್ಲಿಂದ ಎಲ್ಲಿ ಹೋಗ್ಬೋದು, ನಾವು ಯಾವ ರೀತಿ ಕೆಂಪಾಪುರಕ್ಕೆ ರೀಚ್ ಆಗಬೇಕು ಅನ್ನೋದು ನಿಮಗೆ ಮಾರ್ಗನ ತೋರಿಸ್ತೀವಿ. ಕರ್ನಾಟಕದಿಂದ ಈ ಕಡೆ ಬಂದರೆ ಆಂಧ್ರ ಮತ್ತು ತಮಿಳ್ನಾಡು ಈ ಕಡೆಯೇ ಹೋಗಬೇಕಾಗಿರೋದು. ನಾವು ಇವಾಗ ಕೆಜಿಎಫ್ಯಿಂದ ತಮಿಳ್ನಾಡಿಗೆ ಹೋಗಬೇಕು, ತಮಿಳ್ನಾಡು ಸೇಲಂಗೆ ಹೋಗಬೇಕು, ಕೃಷ್ಣಗಿರಿಗೆ ಹೋಗಬೇಕು, ಮಧುರೈಗೆ ಹೋಗಬೇಕು, ತಿರುಚಂದ್ರಿಗೆ ಹೋಗಬೇಕು, ತಿರುಚಿಗೆ ಹೋಗಬೇಕು ಅಂದರೆ ಇದೇ ರಸ್ತೆಯಲ್ಲಿ ನಾವು ಹೋಗಬೇಕಾಗಿದೆ. ನಾವು ಕೋಲಾರ ಕಡೆಯಿಂದ ಬರುವಂತಹ ಎಲ್ಲ ಪ್ರಯಾಣಿಕರು ಈ ರಸ್ತೆ ಒಂದು ಸುಲಭವಾದ ರಸ್ತೆ ಮತ್ತು ಅತಿಶೀಘ್ರವಾಗಿ ನಾವು ತಲುಪುವಂತಹ ಒಂದು ರಸ್ತೆ ಇದಾಗಿದೆ. ಈ ರಸ್ತೆಯಲ್ಲೇ ನಾವು ತಮಿಳ್ನಾಡಿಗೆ ಹೋಗಬೇಕಾಗಿದೆ. ಸಂಪೂರ್ಣ ಕರೂಸ್ ಈ ರಸ್ತೆ ಎಲ್ಲ ಕರೂಸ್ ಇದೆ. ಫುಲ್ಲಾಗಿ ಇಲ್ಲಿಂದಲೇ ಕಾಣಿಸುತ್ತೆ. ನೋಡಿ, ಟೋಲ್ ಕಾಣಿಸುತ್ತೆ, ಎಂಟ್ರೆನ್ಸ್ ಕಾಣಿಸುತ್ತೆ. ನೋಡಿ, ಇದೇ ಗಡಿ, ಗಡಿ ಭಾಗದಲ್ಲಿ ಚಿಕನ್ ಅಂಗಡಿ ಎಲ್ಲ ಇದೆ. ನೋಡಿ, ಇದೆ ನೋಡಿ, ಇದು ಇಲ್ಲಿಗೆ ನಮ್ಮ ಗಡಿ ಪ್ರದೇಶ ಎಂಡ್ ಆಗುತ್ತೆ. ಅದು ಆಂಧ್ರ ಪ್ರದೇಶಕ್ಕೆ ನೋಡಿ ಗುರು, ಇದು ಸುಸ್ವಾಗತಂ ಆಂಧ್ರ ಪ್ರದೇಶಂ. ನೋಡಿ, ಆಂಧ್ರ ಪ್ರದೇಶ ಈ ನೋಡಿ, ಇದು ಆಂಧ್ರ ಪ್ರದೇಶದ ಗಡಿ ಭಾಗ. ನಾವು ನಿಂತಿರೋದು ಈಗ ಕರ್ನಾಟಕದಲ್ಲಿ ನಾವು ನಿಂತಿದ್ದೀವಿ. ಹೀಗೆ ನಾವು ಒಳಗಡೆ ಹೋದರೆ ಈ ಒಂದು ಏನಿದೆ ಆರ್ಚು, ಆರ್ಚಿಗೆ ಆ ಕಡೆಗೆ ಹೋದರೆ ನಾವು ಇವಾಗ ಆಂಧ್ರ ಪ್ರದೇಶಕ್ಕೆ ಕಡೆ ಹೋಗುವಂತಹ ಮಾರ್ಗ ಇದು.
ಆಂಧ್ರ ಪ್ರದೇಶದ ಪೊಲೀಸರ ತಪಾಸಣಾ ಕೇಂದ್ರ ಇದು. ಕಳಪಾಗ್ರೋ ಇದು ನಮ್ಮ ಕರ್ನಾಟಕದ ಗಡಿ ಭಾಗ ಎಂಡ್ ಆಗುವಂತಹ ಒಂದು ಜಾಗ ಇದು ನೋಡಿ ಬಾರ್ಡ್ರು. ಇಲ್ಲಿ ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ ನೋಡಿ. ಇಲ್ಲಿ ಗೇಟ್ ಹಾಕಿದ್ದಾರೆ ನೋಡಿ. ಇಲ್ಲಿ ಆಂಧ್ರ ಪ್ರದೇಶದವ್ರದ್ದು ಅವರ ಒಂದು ಪೊಲೀಸ್ ಅಧಿಕಾರಿಗಳು ಇಲ್ಲಿ ತಪಾಸಣೆ ಮಾಡೋದಕ್ಕೆ ಇಲ್ಲಿ ಯಾವಾಗಲೂ ಕುಳಿತಿರ್ತಾರೆ ನೋಡಿ. ಎಂಟ್ರೆನ್ಸ್ ಅದು, ಆಂಧ್ರದ ಎಂಟ್ರೆನ್ಸ್ ಅದು. ಹಾಗೆ ಒಂದು ರೌಂಡ್ ತೋರಿಸ್ತೀನಿ ನೋಡಿ, ನಮ್ಮ ಕರ್ನಾಟಕದ ಹೇಗಿದೆ ಅಂತ ನೋಡಿ. ಇದು ಕರ್ನಾಟಕದ ರಸ್ತೆ ಇದು ನೋಡಿ. ಇವಾಗ ನಾನು ಆಂಧ್ರ ಪ್ರದೇಶದ ಕಡೆ ನಿಂತು ಇದು ಮಾಡಿದ್ದೀನಿ, ಥ್ಯಾಂಕ್ ಯು ಆಂಧ್ರ ಪ್ರದೇಶ್ ಅಂತ ಇದ್ದೀನಿ ಬೋರ್ಡ್. ಈಗ ನಾನು ಆಂಧ್ರ ಪ್ರದೇಶದ ಒಂದು ನೆಲದಲ್ಲಿ ನಾನು ನಿಂತಿದ್ದೀನಿ. ಆಂಧ್ರದ ಭೂಮಿಯೊಳಗೆ ನಾನು ನಿಂತು ನಾನು ಕರ್ನಾಟಕದ ಒಂದು ಭೂಮಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರ್ನಾಟಕದಿಂದ ಈ ಜಾಗಕ್ಕೆ ಬರಬೇಕು ಅಂತೇಳಿದ್ರೆ ಕೇವಲ 12 ಕಿಲೋಮೀಟರ್ ಅಷ್ಟೇ. 12 ಕಿಲೋಮೀಟರ್ ಒಳಗಡೆ ನಾವು ಆಂಧ್ರ ಪ್ರದೇಶಕ್ಕೆ ಗಡಿ ಭಾಗಕ್ಕೆ ಬಂದು ಸೇರಬಹುದು. ಅಷ್ಟು ಸನಿಹವಾಗಿ ಈ ಒಂದು ನಮ್ಮ KGF ಇದೆ. 12 ಕಿಲೋಮೀಟರ್ ಆಂಧ್ರ ಬಾರ್ಡ್ಗೆ ಮುಂದ್ಗಡೆ ಹೋದರೆ ಕುಪ್ಪಂಗೆ 18 ಕಿಲೋಮೀಟರ್ ಇದೆ. ಅದು ಮುಂದ್ಗಡೆ ತಮಿಳ್ನಾಡು ಹೋಗ್ಬೋದು, ಚೆನ್ನೈ ಹೋಗ್ಬೋದು, ವೇಲೂರು, ಗುಡಿಯಾತಮ್ಮು, ಪಾಂಡಿಚೇರಿ ಕಡೆ ಹೋಗ್ಬೋದು.